ನಮಸ್ಕಾರ ಪ್ರೇಮ್ ಅವರೇ. ನಮಸ್ಕಾರ. ಇಬ್ಬರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ವಿಶ್ವ ಸಿಂಗ್. ನೆನ್ನೆ ಅವ್ರಿಗೆ ವಿಶ್ ಮಾಡಿದ್ರ? ವಿಶ್ ಮಾಡೋದಲ್ಲ, ಜೊತೆಲ್ಲೇ ಇದ್ವಿ. ವಿಶ್ ಮಾಡಿಲ್ವಾ ನೆನ್ನೆ ಅವ್ರಿಗೆ? ವಿಶ್ ಮಾಡೋದಲ್ಲ, ಜೊತೆಲ್ಲೇ ಜೊತೆಲ್ಲೇ ಇದ್ವಿ. ಏನಂತ ವಿಶ್ ಮಾಡಿದ್ರಿ ನಮಗೂ ಸ್ವಲ್ಪ ಹೇಳಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಂಗೆ ನೋಡಬೇಡಿ, ಅವ್ರಿಗೆ ನೋಡಿ. ನೆನ್ನೆ ನೋಡಿ ನೋಡಿ ಸರ್, ನೆನ್ನೆ ವ್ಯಾಲೆಂಟೈನ್ಸ್ ಡೇ ಅವ್ರು ನೋಡಿದೀನಿ, ಇವತ್ತು ನನ್ನ ನೋಡಿ ಹೇಳ್ತಾ ಇದ್ದಾರೆ ವ್ಯಾಲೆಂಟೈನ್ಸ್ ಡೇ. ಅವ್ರೇನು ರಿಪ್ಲೈ ಮಾಡ್ಲಿಲ್ವಾ ನೆನ್ನೆ ನಿಮ್ಗೆ? ಏನ್ ಗಿಫ್ಟ್ ಕೊಟ್ರು ಮೇಡಮ್ ನೀವು? ಗಿಫ್ಟ್ ಡಿಫ್ರೆಂಟ್ ಆಗಿತ್ತು. ಅದು ಹೇಳುವಂತದ್ದಲ್ಲ ವೇದಿಕೆ. ಇಲ್ಲ ಇಲ್ಲ, ಹೇಳುವಂತದ್ದೇ. ಲಾಲ್ ಬಾಬು ಕರ್ಕೊಂಡೋಗಿ ಬೇಲ್ಪುರಿ ಕೊಡಿಸಿದೆ. ವಾವ್, ಇದು ಹಳೆ ಹಳೆ ನೆನಪುಗಳನ್ನ ಮತ್ತೆ ವಾಪಸ್. ತುಂಬಾ ವರ್ಷ ಆಗಿತ್ತು ನಾವು ಲಾಲ್ ಬಾಗ್ ಹೋಗಿ. ಸೊ ಈ ವರ್ಷ ನಾವು ಪ್ಲಾನ್ ಮಾಡಿದ್ವಿ ಲಾಲ್ ಬಾಗ್ ಹೋಗಿ. ನಾವು ಯಾವ್ಯಾವ ಬೆಂಚ್ ಮೇಲೆ ಕುತ್ಕೋತಾ ಇದ್ವಿ, ಅಲ್ಲಿ ನಮ್ಮ ಹೆಸರೆಲ್ಲ ಬರೆದಿದ್ವಿ, ಅದನ್ನೆಲ್ಲ ಹೋಗಿ ಒಂದ್ಸರಿ ವಿಸಿಟ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ಹೋಗಿದ್ವಿ. ಹೆಸರೆಲ್ಲ ಬರ್ತಿದ್ರ? ಇಲ್ಲ, ಏನಂದ್ರೆ ತುಂಬಾ ಒಡೆದಾಕ್ಬಿಟ್ಟಿದ್ದಾರೆ, ಎಲ್ಲ ಒಡೆದಾಕಿ ತುಂಬಾ ರಿನೋವೇಟ್ ಮಾಡಿ ಏನೇನೋ ಮಾಡಿದ್ರೆ ಸಿಗ್ಲಿಲ್ಲ. ಬಟ್ ಆ ಪ್ಲೇಸ್ ಹೋಗಿ ಒಂದು ಸೆಲ್ಫಿ ತಗೊಂಡು ಫ್ಲಾಶ್ ಬ್ಯಾಕ್. ಸೂಪರ್. ಸೊ ಫ್ಲಾಶ್ ಬ್ಯಾಕ್ನ ಎಂಜಾಯ್ ಮಾಡ್ಕೊಂಬಂದಿದ್ರ. ಈಗ ಬೈ ಟು ಲವ್ ಚಿತ್ರದ ಬಗ್ಗೆ ಮಾತಾಡೋಣ. ಪ್ರೇಮೋರೆ, ಧನ್ವೀರ್ ಹಾಗೂ ಶ್ರೀಲೀಲಾ ಅಭಿನಯದ, ಹರಿ ಸಂತು ಅವರ ನಿರ್ದೇಶನದ, ಕೆವಿಎನ್ ಅವರ ನಿರ್ಮಾಣದ ಚಿತ್ರ ಬೈ ಟು ಲವ್. ತುಂಬ ತುಂಬ ಪ್ರೀತಿಯಿಂದ ಶರಣ್ ಸರ್ ಹೇಳಿದಂಗೆ ಪ್ರೀತಿಗೋಸ್ಕರ ಪ್ರೀತಿಗಾಗಿ ಮಾಡಿರುವಂತಹ ಸಿನಿಮಾ. ಚಿತ್ರದ ತುಣುಕುಗಳನ್ನ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಮೊದಲದಾಗಿ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲ ತುಂಬ ನನಗೆ ಆತ್ಮೀಯರು, ಅದರಲ್ಲಿ ಹರಿ ಸಂತೋಷ್ ನನ್ನ ತುಂಬ ಹಳೆಯ ಗೆಳೆಯ. ಅವರು ಸಾಕಷ್ಟು ಸಿನಿಮಾಗಳನ್ನೆಲ್ಲ ನಾನು ನೋಡಿದ್ದೀನಿ. ಆಮೇಲೆ ಅವ್ರ ಬಗ್ಗೆ ಹೆಮ್ಮೆ ಇದೆ. ಯೂಟ್ಯೂಬಲ್ಲೆಲ್ಲ ನಾನು ನೋಡಿದ್ದೀನಿ ಅವರು ಎಲ್ಲಿಂದ ಬಂದರು, ಯಾವ ರೀತಿ ಬಂದರು ಅಂತ. ಐ ಥಿಂಕ್ ನಿಮ್ಮ ತಂದೆ ಸೆಟ್ ವರ್ಕರ್ ಆಗಿದ್ದರು ಅನ್ಸುತ್ತೆ. ಅವ್ರ ತಂದೆ ಇಂಡಸ್ಟ್ರಿನಲ್ಲಿ ಸೆಟ್ ವರ್ಕರ್ ಆಗಿದ್ದರು. ಅದನ್ನೇ ಇಟ್ಕೊಂಡು ಇವರು ಸಹ ಸೆಟ್ ವರ್ಕರ್ ಆಗಿ ಇಂಡಸ್ಟ್ರಿಗೆ ಬಂದು ಪೇಂಟಿಂಗ್ ಮಾಡ್ತಾ ಮಾಡ್ತಾ ಇವತ್ತು ಇಷ್ಟು ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ. ಅದು ಕೆ ವಿ ಎನ್ ಅನ್ನೋ ಒಂದು ಸಂಸ್ಥೆಗೆ ಡೈರೆಕ್ಷನ್ ಮಾಡೋಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಒಳ್ಳೇದಾಗಲಿ ಸಂತು, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಅಡಾಗ ಏನು ಹೇಳ್ಬೇಕಂದ್ರೆ, ತನ್ವೀರ್ ನಮ್ಮ ಹುಡುಗ, ಅವನು ನಮ್ಮ ಗರಡಿನಲ್ಲಿ ವರ್ಕೌಟ್ ಮಾಡ್ಕೊಂಡು ಬೆಳೆದಂಥ ಹುಡುಗ ಅವನು. ನಾವಿಬ್ರು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾಯಿದ್ವಿ, ಕಿಟ್ಟಿ ಜಿಮ್ಮಲ್ಲಿ. ಸೊ ಹಾಗಾಗಿ ಅವನ ಬಗ್ಗೆ ಆಗಲೇ ಹೇಳ್ತದಪ್ಪ, ನೀವೆಲ್ಲ ಇಷ್ಟೊಂದು ಹೈಟ್ ಈ ಪರ್ಸ್ನಾಲಿಟಿಗಳೆಲ್ಲ ಇಟ್ಕೊಂಬಂದ್ರೆ ನಾವು ಸೀನಿಯರ್ಸ್ ಎಷ್ಟು ಅಂತ ಮೇಂಟೈನ್ ಮಾಡೋದು, ನಾವು ಜಿಮ್ಮಲ್ಲೇ ಇರಬೇಕಾಗುತ್ತೆ ಯಾವಾಗಲೂ ಅಂತ ಗೊತ್ತಿತ್ತು ಅವನ ಬಗ್ಗೆ. ಅವನ ಒಂದಿನ ಒಳ್ಳೆ ಸ್ಟಾರ್ ಆಗ್ತಾನೆ ಅಂತ. ಆ್ಯಂಡ್ ಶ್ರೀಲೀಲ ನನ್ನ ಗೆಳೆಯ ಎ ಪಿ ಅರ್ಜುನ್ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಹುಡುಗಿ. ಐ ಥಿಂಕ್ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದ ಕೂಡಲೇ ನಮ್ಮ ಮನೆಗೆ ಬಂದಿದ್ದು. ಸೊ ಅಂದರೆ ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆನೇ ಎಲ್ಲ ನಮ್ಮ ಮನೆಗೆ ಬಂದಿದ್ರು. ಎಲ್ಲ ನನಗೆ ಗೊತ್ತಿರುವಂಥವ್ರು, ಸದ್ಯ ಶಾಂತ ಮಹೇಂದ್ರ ಸಿಂಹ ಅವರು. ಅವ್ರು ನನಗೆ ಸಿನಿಮಾಟೋಗ್ರಾಫರ್ ಆಗಿ ಸಿಗಲಿಲ್ಲ, ನನಗೆ ಫೋಟೋಗ್ರಾಫರ್ ಆಗಿ ಸಿಕ್ಕಿದ್ರು. ಇದು ಎಷ್ಟೋ ಜನಕ್ಕೆ ವಿಷಯ ಗೊತ್ತಿರಲ್ಲ. ಅವ್ರು ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ಫೋಟೋಶೂಟ್ ಮಾಡಿದ್ದು ನಂದೇ, ಸರಿ ಸರಿ ನೆನಪು. ವೆರಿ ತುಂಬ ಎಕ್ಸ್ಟ್ರಾಡಿನರಿ, ಹೆಂಗೆ ಮಾಡ್ಕೊಟ್ಟಿದ್ರು ಹಂಗೆ ಮಾಡ್ಕೊಟ್ಟಿದ್ರು. ಇವತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಫೋಟೋಸ್ ಜಾಸ್ತಿ ಆಗ್ತಿದ್ರೆ ಅವರು ಫೋಟೋಶೂಟ್ ಮಾಡಿರೋದೆ. ಸೊ ಹಾಗಾಗಿ ಎಲ್ಲಾನು ಗೊತ್ತಿರೋಂಥವ್ರೆ. ಆ್ಯಂಡ್ ಸುಪ್ರೀಂ ಆ್ಯಂಡ್ ಕೆ ಬಿ ಎನ್ ಪ್ರೊಡಕ್ಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಜನೀಶ್ ಲೋಕನಾಥ್ ಅವರು ಸಿಕ್ಕಿದಾಗೆಲ್ಲ ನನಗೆ ಈಗಲೇ ಅವ್ರು ನಾನು ಸಿಕ್ಕಿದ್ದು, ಸರ್ ನಮ್ಗೆ ಯಾವಾಗ ಸಿಗ್ತೀರಾ ನಿಮ್ಮ ಮ್ಯೂಸಿಕ್ ಮಾಡೋದಕ್ಕೆ ಅಂತ ಕೇಳಿದೆ. ಯಾಕಂದರೆ ಇವತ್ತೊಂದು ಟ್ರೆಂಡ್ ಏನಾದರೂ ಇದೆ ಅಂದರೆ ತುಂಬ ಒಳ್ಳೆ ಟ್ರೆಂಡ್ ಸೆಟ್ಟರ್ ಅವರು ರಜನೀಶ್ ಲೋಕನಾಥ್ ಅವರು. ಅವ್ರು ಮಾಡುವಂಥ ಸಾಂಗ್ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗ್ತಾ ಇದೆ. ಎಂಟೈರ್ ಟೀಮ್ ತುಂಬ ಇಷ್ಟಪಟ್ಟು ಬಹಳ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಬೈ ಟು ಲವ್ ಅನ್ನೋದೇ ಒಂದು ಟ್ರೆಂಡ್ ಸೆಟ್ಟರ್ ಥರ ಇದೆ ಒಂದು ಟೈಟ್ಲ್. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಏನು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಈ ಚಿತ್ರ ಬೈ ಟು ಲವ್ ಟೈಟಲ್ ಕೇಳಿದ ತಕ್ಷಣ, ಒಂದಷ್ಟು ವಿಜುವಲ್ಸ್ ನೋಡಿದ ತಕ್ಷಣ ಏನಿರ್ಬೋದು ಈ ಸಿನಿಮಾ ಅಂತ ನಿಮ್ಗೆ ಹೆಂಗೆ ಅನಿಸ್ತು ನಿಮಗೆ? ಅಷ್ಟು ವರ್ಷಗಳಿಂದ ತೆಲುಗುನಲ್ಲಿ ಒಂದು ಟ್ರೆಂಡ್ ಸೆಟ್ ಆಯಿತು. ಅಂದರೆ ಹೀರೋ ಅಂದರೆ ಒಂದು ಆರ್ ಡಿ ಮೇಲೆ ಇರಬೇಕು, ಸಖತ್ತಾಗಿರಬೇಕು. ಹೀರೋಯಿನ್ ಅಂದರೆ ಹಾಗೆ ಇರಬೇಕು, ಫುಲ್ ಸ್ಕ್ರೀನ್ ತುಂಬ ಇರಬೇಕು ಅನ್ನೋ ಒಂದು ಇದು ಟ್ರೆಂಡ್ ಇದ್ದಂಥ ಟೈಮಲ್ಲಿ ಕಾಲೇಜ್ ಹೋಗ್ತಾ ಇರೋ ಹುಡುಗರನ್ನ ಕರ್ಕೊಂಬಂದು ಸಿನಿಮಾಗಳನ್ನ ಸೂಪರ್ ಡೂಪರ್ ಹಿಟ್ ಮಾಡಿದ್ರು. ನೂ ನೇನೆ ಇರ್ಬೋದು, ಜಯಂ ಇರ್ಬೋದು, ಆ ಥರ ಒಂದು ಪ್ಯಾಟರ್ನಲ್ಲಿ ಅದು ಮತ್ತೆ ಒಂದು ವರ್ಷ ಅಷ್ಟು ವರ್ಷ ಆದಮೇಲೆ ಈಗ ಕನ್ನಡದಲ್ಲಿ ಆ ಒಂದು ಝಲಕ್ ನನಗೆ ಕಾಣಿಸ್ತದೆ. ಟು ಬಿ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ ಒಂದು ಪುಟಾಣಿ ಮಗುನ ಇಟ್ಕೊಂಡು ಏನೋ ಒಂದು ಕ್ಯೂರಿಯಸ್ ಇನ್ನು ಇವರೇ ಲವರ್ ಇದ್ದಂಗಿದ್ದಾರೆ, ಇವರೇ ಮಕ್ಕಳು ಇದ್ದಂಗಿದ್ದಾರೆ, ಈ ಮಕ್ಕಳಿಗೊಂದು ಮಗುನ ಸೆಂಟ್ರಲ್ಲಿ ಅಂತ ಒಂದು ಕ್ಯೂರಿಯಾಸಿಟಿ ಉಂಟಾಗ್ತಾ ಇರುತ್ತದೆ. ಅದರಲ್ಲಿ ಅಜನೀಶ್ ಲೋಕನಾಥ್ ಅವರ ಸಾಂಗ್ ಇರ್ಬೋದು ಒಂಥರ ಎಲ್ರಿಗೂ ಮತ್ತೆ ಪದೇ ಪದೇ ಕೇಳಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಿಜಕ್ಕೂ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ, ಒಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ಖಂಡಿತವಾಗ್ಲೂ ಹೇಳ್ಬೋದು.
ಸೂಪರ್. ಸೊ ಕ್ಯೂರಿಯಾಸಿಟಿ ತುಂಬ ಬಿಲ್ಡ್ ಮಾಡಿರುವಂತಹ ಸಿನಿಮಾ. ಸೊ 18ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲರ ಕ್ಯೂರಿಯಾಸಿಟಿ ಅಲ್ಲಿ ಕಮ್ಮಿ ಆಗ್ಬಿಡ್ತಾರೆ, ಸಿನಿಮಾ ನೋಡ್ತಾರೆ ಆ್ಯಂಡ್ ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ. ಈಗ ಸದ್ಯಕ್ಕೆ ನಾವು ಬೈ ಟು ಲವ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನಿಮ್ಮನ್ನು ನಾನು ಅಲ್ಲಿ ಕಳ್ಸೋಕ್ಕಿಂತ ಮುಂಚೆ ಅವ್ರಿಗೆ ಐ ಲವ್ ಯು ಹೇಳಿದ್ರಿ ನೀವು, ಓಕೆನಾ? ನಿಮಗಾಗಿ ನಾನು ಒಂದು ಹೂ ಕೊಡ್ತೀನಿ ಸರ್, ಓಕೆನಾ? ಅವ್ರಿಗೆ ಪ್ರೀತಿನ ಹೋಗುನ ಪ್ರೆಸೆಂಟ್ ಮಾಡಬೇಕು ನೀವು, ಓಕೆ? ಲವ್ಲಿ ಸ್ಟಾರ್, ಲವ್ ಬಗ್ಗೆ ಇಲ್ಲ ಅಂತ ಹೇಳೋದಿಲ್ಲ. ಶ್ರೀಲೀಲ ನೋಡಿ, ಒಂದು ಹೂ ಕೊಡಿ ಪ್ಲೀಸ್. ಧನ್ವೀರ್ ಅವರೇ, ನೆಕ್ಸ್ಟ್ ಹೆಣ್ಮಕ್ಳಿಗೆ ಪ್ರಪೋಸ್ ಮಾಡ್ಬೇಕಾದ್ರೆ ಇದೊಂದು ಲೆಸನ್. ನೀವು ತುಂಬ ನಾಚಿಕೆ ಪಟ್ಕೋತೀರ ಅಂತ ಎಲ್ಲರೂ ಹೇಳ್ತಾ ಇದಾರೆ ನನಗೆ. ಕೊಡಿ ಯಾವ್ದಾದ್ರು, ಓಕೆ? ಸೂರ್ಯಕಾಂತಿ, ಚೆಂಡು, ಯಾವ್ದಾದ್ರು ಓಕೆ ಕೊಡಿ. ಅಲ್ವ ರವಿ ಸರ್, ಹೂ ಯಾವ್ದಾದ್ರೇನು ಅಲ್ಲಿ ನೋಡಿ, ಅದಕ್ಕೆ ರವಿ ಸರ್ ಇರ್ಬೇಕಂತ ಹೇಳೋದು. ತಗೊಳ್ಳಿ ಪ್ರೇಮ್ ಸರ್, ಸುಮ್ಮನೆ ಹಿಂಗೆ ಕೊಡೋದಲ್ಲ, ಏನಾದರೂ ಸ್ಟೈಲಿಶ್ ಆಗಿ ಪ್ರೀತಿಯಿಂದ ಲವ್ವಿಂದ ಹೇಳಬೇಕು. ಟಕ್ಕಂತ ಆಕ್ಸೆಪ್ಟ್ ಮಾಡಬೇಡಿ. ಐ ಲವ್ ಯು, ಐ ಲವ್ ಯು ಸೋ ಮಚ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಮಿಸ್ಟೇಕ ಕರ್ಬೋದ್ರಿ, ಸೋ ಕ್ಯೂಟ್ ನಿಮ್ಮಿಬ್ಬರ ಜೋಡಿ. ನಿಮ್ಮಿಬ್ಬರ ಜೋಡಿ ಮಧ್ಯದಲ್ಲಿ ಇರುವಂತಹ ಈ ಪ್ರೀತಿ ಯಾವಾಗ್ಲೂ ಹೀಗೆ ಇರಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.